ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಆಫೀಸ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಸೊ ಇವತ್ತು ನಾನು ಇರೋದು ಬಂದುಬಿಟ್ಟು ನಮ್ಮ ಬೆಂಗಳೂರಿನಲ್ಲಿ ನಡೀತಿರುವ ಎಸ್ಕಾನ್ ಎಕ್ಸ್ಪೋದಲ್ಲಿ. ಎಕ್ಸ್ಪೋ ಮಾತ್ರ ಕ್ರೇಜಿ ಆಗಿದೆ ಗುರು. ಸೊ ಇನೋವೇಷನ್ ಪ್ರಾಡಕ್ಟ್ಗಳು ಬಂದುಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಎಕ್ಸ್ಪೋದಲ್ಲಿ ಸೊ ನಿಮಗೋಸ್ಕರನೇ ನಮ್ಮ ಮಹೇಂದ್ರ ಕಂಪನಿಯವರು ನ್ಯೂಲಿ ಲಾಂಚ್ ಮಾಡಿರುವಂಥ ವೆಹಿಕಲ್ಸ್ಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ನಿಮಗೆ ನಮಗೆ ಗೊತ್ತಿರೋ ಹಾಗೇ ಮಹೇಂದ್ರ ಕಂಪ್ನಿ ಒನ್ ಆಫ್ ದ ಟ್ರಸ್ಟೆಡ್ ಕಂಪ್ನಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತೇಳಿದ್ರೆ ಸುಮಾರು ವರ್ಷಗಳಿಂದ ಇಂಡಿಯನ್ ಜನಕ್ಕೆ ಒಂದು ಒಳ್ಳೆಯ ಪ್ರೊಡಕ್ಟಿವಿಟಿ ಹಾಗೂ ಸರ್ವಿಸ್ನೊಂದಿಗೆ ತಮ್ಮ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಇವಾಗ ಮಹೇಂದ್ರ ಕಂಪ್ನಿಯವರು ಕೂಡ ಸೊ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಬಂದಿದ್ದಾರೆ. ರೋಡ್ ಮಾಸ್ಟರ್ ಆಗಿರ್ಬೋದು, ಲಿಫ್ಟ್ ಮಾಸ್ಟರ್ ಆಗಿರ್ಬೋದು, ಹಾಗೆ ಬ್ಯಾಕ್ ಹೋಲ್ ಲೋಡರ್ ಮಷಿನ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಕಲೆಕ್ಷನ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಇನ್ನೂ 10 ಹಲವು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. ಮಹೇಂದ್ರ ಅವರ ಒಂದು ಇನೋವೇಟಿವ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಲಿಫ್ಟ್ ಮಾಸ್ಟರ್ ಅಂತ ಹೇಳಿ. ಸೊ ಈ ವೆಹಿಕಲ್ ಯಾರಿಗೆಲ್ಲ ಯೂಸ್ ಇದೆ, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಎದಕ್ಕೆಲ್ಲ ಯೂಸ್ ಮಾಡ್ಬೋದು, ಬನ್ನಿ ಹಾಗಾದ್ರೆ ಕಂಪ್ಲೀಟ್ ಆಗಿ ಈ ಒಂದು ಲಿಫ್ಟ್ ಮಾಸ್ಟರ್ ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಬರೋಣ. ಸ್ನೇಹಿತರೆ, ಸೊ ನೀವೇನು ನೋಡ್ತಾ ಇದ್ದೀರಾ, ನಮ್ಮ ಮಹೇಂದ್ರ ಅವರು ಲಾಂಚ್ ಮಾಡಿರುವಂತಹ ಲಿಫ್ಟ್ ಮಾಸ್ಟರ್ ಅಂತ ಹೇಳಿ. ಸೊ ಹೆಸರಲ್ಲೇ ಇದೆ, ಲಿಫ್ಟ್ ಮಾಸ್ಟರ್ ಅಂತ ಹೇಳಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಯಾವುದೇ ವಸ್ತುಗಳನ್ನು ನೀವು ಸಾಗಿಸ್ಬೇಕಾದ್ರೆ ಸೊ ಎಕ್ಸ್ಟ್ರಾ ನಿಮ್ಗೊಂದು ಟ್ರ್ಯಾಕ್ಟರ್ ಬೇಕಾಗುತ್ತೆ, ಟ್ರಾಲಿ ಬೇಕಾಗುತ್ತೆ, ಮತ್ತೆ ಎತ್ತಿ ಹಿಡಿಯುವಂತ ಕ್ರೇನ್ ಬೇಕಾಗುತ್ತೆ. ಸೊ ಇದನ್ನೆಲ್ಲ ಕೊಲಾಬ್ರೇಷನ್ ಮಾಡಿ ಒಂದೇ ಪ್ರಾಡಕ್ಟ್ನಲ್ಲಿ ಕಂಪ್ಲೀಟ್ ಆಗಿ ನಮಗೆ ಇನ್ಬಿಲ್ಟ್ ಮಾಡಿದ್ದಾರೆ. ಸೊ ಎಲ್ಲ ಕೆಲಸ ಇವಾಗ ಒಂದೇ ಪ್ರಾಡಕ್ಟ್ ಆಗಲೇ ಆಗುತ್ತೆ. ಈ ವೆಹಿಕಲ್ ಒಂದು ಎಂಜಿನ್ ಬಂದ್ಬಿಟ್ಟು 49 HP ಇರುವಂತಹ 4-ಸಿಲಿಂಡರ್ BS3 ಇರುವಂತಹ ಎಂಜಿನ್ ಆಗಿದೆ. ಈ ವೆಹಿಕಲ್ ಬಂದ್ಬಿಟ್ಟು ಮಹೇಂದ್ರ ಜೊತೆ ಕೊಲಾಬ್ರೇಷನ್ ಆಗಿರುವಂತಹ ಪಾಲ್ ಫಿಂಗರ್ ಜೊತೆ ಅಟ್ಯಾಚ್ ಆಗಿರುವಂತಹ ಮಷಿನ್ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮಹೇಂದ್ರ ಕಂಪನಿ ಅವರು ಇದರಲ್ಲಿ ಕಂಪ್ಲೀಟ್ ಆಗಿ ವೆಹಿಕಲ್ ಒಂದು ಟೆಕ್ನಾಲಜಿನ ಪ್ರೊವೈಡ್ ಮಾಡಿದ್ದಾರೆ. ಸೊ ಪಾಲ್ ಫಿಂಗರ್ ಅವರು ಬಂದ್ಬಿಟ್ಟು ಏನು ನೀವು ಬೂಮ್ನ ನೋಡ್ತಿದ್ದೀರಾ ಅಟ್ಯಾಚ್ಮೆಂಟ್, ಸೊ ಇದನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ 4 ತರ ವೇರಿಯಂಟ್ ಬರುತ್ತೆ. ಸೊ ಎಕ್ಸಾಂಪಲ್ ಇದು ಬಂದ್ಬಿಟ್ಟು PK 10,000 ಪರ್ಫಾರ್ಮೆನ್ಸ್ ಇರುವಂತದ್ದು. ಸೊ ಇದ್ರ ಜೊತೆ ನೀವು ನೋಡ್ತಿರ್ಬೋದು ಹಿಂದ್ಗಡೆ ಬಂದ್ಬಿಟ್ಟು ನಮ್ಗೆ ಸೊ ಒಂದು ಹೆವಿ ಗೇಜ್ ಅಲ್ಲಿ ಇರುವಂತ ಟ್ರಾಲಿಕ್ ಅಂತಿದೆ. ಸೊ ಟ್ರಾಲಿ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಬೋದು. ಸೊ ನೀವೇನು ನೋಡ್ತಿದ್ದೀರಾ ಔಟ್ ಸ್ಟ್ಯಾಂಡಿಂಗ್ ಟ್ರಿಗರ್ಸ್ ಇವು. ಸೊ ಇದು ಎದಕ್ಕೆ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಟೈರ್ ಮೇಲೆ ವೇಟ್ ಬಿಲ್ದೆ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ಪಾಲ್ ಫಿಂಗರ್ ಅವರ ಅಟ್ಯಾಚ್ಮೆಂಟ್ ನೋಡ್ತಿರ್ಬೋದು ನೀವು. ಸೊ ಇದರ ಜೊತೆಗೆ ನಿಮಗೆ ಕಂಪ್ಲೀಟ್ ಆಗಿ 5 ಇನೋವೇಷನ್ ಅಟ್ಯಾಚ್ಮೆಂಟ್ಗಳನ್ನು ಮಾಡಿದ್ದಾರೆ. ಸೊ ಮೊದಲೇ ಬಂದ್ಬಿಟ್ಟು ಟ್ರಿಗರ್ ಅಂತ ಹೇಳಿ, ಸೊ ಕಂಪ್ಲೀಟ್ ಆಗಿ ನೀವು ರಾಕೆಟ್ಸ್ ಅಂದ್ರೆ ಬ್ಲಾಕ್ಸ್ನೆಲ್ಲ ನೀವು ಸಾಗಿಸ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಕಂಪ್ಲೀಟ್ ಆಗಿ ಒಂದು ಹೋಲ್ಡರ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಸೆಕೆಂಡ್ ಒಂದು ಬಂದ್ಬಿಟ್ಟು ವುಡ್ ಹೋಲ್ಡರ್, ಇದು ಕಂಪ್ಲೀಟ್ ಆಗಿ ನೀವು ಕಟ್ಟಿಗೆಯನ್ನ ಎಲ್ಲ ಸಾಗಿಸ್ತೀರಾ ರವಾನಿಸ್ತೀರಾ ಅಂತ ಹೇಳಿದ್ರೆ ಸೊ ಅದಕ್ಕೂ ಕೂಡ ಯೂಸ್ ಆಗುವಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ವರ್ಕ್ಗಳೇ ಆಗಿರ್ಬೋದು, ಪೋಸ್ಟ್ ಸ್ಟಿಕ್ಕರ್ನ ಮಾಡಿದ್ದಾರೆ. ಸೊ ಪೋಸ್ಟ್ ಸ್ಟಿಕ್ಕರ್ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತೇ ಇರೋದು. ಇನ್ನು ಕಮರ್ಷಿಯಲ್ ಕೆಲಸಕ್ಕೆ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಕಂಬಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಕಂಬಗಳಾಗಿರ್ಬೋದು ಅದಕ್ಕೆಲ್ಲ ಯೂಸ್ ಆಗುವಂಥದ್ದು. ಸೊ ಇದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಅದಕ್ಕೆ ಅಟ್ಯಾಚ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಮ್ಯಾನ್ ಪ್ಲಾಟ್ಫಾರ್ಮ್ ಅಂತ ಹೇಳಿ. ಸೊ ಒಬ್ಬ ವ್ಯಕ್ತಿ ಇದರಲ್ಲಿ ನಿಂತ್ಕೊಂಡು ಮೇಲ್ಗಡೆ ಇರುವಂಥದ್ದು ಯಾವುದೇ ಪೇಂಟಿಂಗ್ ಕೆಲಸ, ಕ್ಲೀನಿಂಗ್ ಕೆಲಸ, ಫ್ಯಾಬ್ರಿಕೇಶನ್ ವರ್ಕ್ ಈ ಥರದ ಎಲ್ಲ ವರ್ಕನ್ನು ಕೂಡ ಇದರಲ್ಲಿ ನಿಂತ್ಕೊಂಡು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ರ್ಯಾಪ್ ಹೋಲ್ಡರ್. ಸೊ ಸ್ಕ್ರ್ಯಾಪ್ನ ನೀವು ಒಂದು ಕಡೆಯಿಂದ ಒಂದು ಕಡೆ ರವಾನೆ ಮಾಡ್ತೀರಾ ಅಥವಾ ಡಂಪಿಂಗ್ ಮಾಡ್ತೀರಾ ಅಥವಾ ಟ್ರಾಲಿಯಲ್ಲಿ ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಯೂಸ್ ಆಗುವಂಥದ್ದು. ಒಂದು 2-3 ವೆಹಿಕಲ್ಗಳು ವರ್ಕ್ ಮಾಡೋದನ್ನ, ಕೇವಲ ಇದು ಒಂದೇ ವೆಹಿಕಲ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ವೆಹಿಕಲ್ಗಳ ಕಲೆಕ್ಷನ್ಸ್ಗೆ ಬರೋಣ. ಸೊ ಇವಾಗ ಏನು ನೋಡ್ತಾ ಇದ್ರೆ ನೀವು ರೋಡ್ ಮಾಸ್ಟರ್ ಅಂತ ಹೇಳಿ ಟೋಟಲ್ ಆಗಿ ನಮಗೆ 2 ಕಲೆಕ್ಷನ್ಸ್ ಅವೈಲೇಬಲ್ ಇದೆ. ಸೊ ಮೊದಲೇ ಬಂದ್ಬಿಟ್ಟು 100 HP ಇರುವಂಥದ್ದು, ಜೊತೆಗೆ ಇದಕ್ಕೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಟೈಟಲ್ನಲ್ಲೇ ಇದೆ DR ಅಂತ ಹೇಳ್ತಾರೆ, ಫ್ರಂಟ್ ಸೈಡ್ ಇರುವಂತಹ ಡೋಸರ್, ಹಿಂದ್ಗಡೆ ಬಂದ್ಬಿಟ್ಟು ರೀಪರ್ ಇದೆ. ಸೊ ಈ ಮಷಿನ್ ಎದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಕಮರ್ಷಿಯಲ್ ಕೆಲಸಗಳಾದಂತಹ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲೆಲ್ಲ ಯೂಸ್ ಆಗುವಂಥದ್ದು. ಸೊ ಟೋಟಲ್ ಆಗಿ ಈ ಬ್ಲೇಡ್ ಬಂದ್ಬಿಟ್ಟು 10 ft ಇದೆ, ಹಾಗೆ 6 wheel ಬರುವಂಥದ್ದು, ಜೊತೆಗೆ ಪವರ್ ಸ್ಟೇರಿಂಗ್ ಇರುವಂಥದ್ದು. ಸೊ ಹಿಂದ್ಗಡೆ ಬಂದ್ಬಿಟ್ಟು ನೀವು ರೀಪರ್ನ ನೋಡ್ಬೋದು. ಸೊ ಕಂಪ್ಲೀಟ್ ಆಗಿ ಕಡಿ ಏನಿರ್ತಲ್ಲ ಅದ ಇದನ್ನ ಈಕ್ವಲ್ ಮಾಡುತ್ತೆ, ಮುಂದ್ಗಡೆ ಬಂದ್ಬಿಟ್ಟು ಸೆಂಟ್ರಲ್ ಇರುವಂಥದ್ದು ಈಕ್ವಾಲಿಟಿಯನ್ನು ಮಾಡುತ್ತೆ. ಆಲ್ಮೋಸ್ಟ್ ಆಗಿ 1 ಗಂಟೆಗೆ ಗೈಸ್ ಕಡಿಮೆ ಕಡಿಮೆ ಅಂದ್ರೂ ಕೂಡ 120 cubic meters ಅಷ್ಟು ಏರಿಯಾನ ಕವರ್ ಅಪ್ ಮಾಡುತ್ತೆ, ಅಂದರೆ ಅಷ್ಟು ವಿಕಲ್ ಮಾಡುತ್ತೆ. ಇನ್ನು ನಾವು ಟ್ರಿಪ್ ಲೆಕ್ಕದಲ್ಲಿ ಹೇಳೋದಾದ್ರೆ ಅಂದರೆ ಕಡಿಮೆ ಅಂದ್ರೆ 10-12 ಟ್ರಿಪ್ಪರ್ಗಳ ಒಂದು ಕಡಿಯನ್ನ ಈಕ್ವಲ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಇದಕ್ಕಿಂತ ನೀವು ಚಿಕ್ಕ ಮಷಿನ್ ನೋಡ್ತೀರಾ ಅಂತ ಹೇಳಿದ್ರೆ ಇಲ್ಲಿದೆ.
ಇದರ ಒಂದು ನೇಮ್ ಬಂದ್ಬಿಟ್ಟು G75 ಮಾಸ್ಟರ್ ಡಿ ಅಂತ ಹೇಳಿ, 75 ಮೀನ್ಸ್ 75 HP ಇರುವಂತದ್ದು. ಇದು ಫೋರ್ ವೀಲ್ ಡ್ರೈವ್, ಸೊ ಟೋಟಲ್ 4 wheels ಬರುತ್ತೆ. ಸೊ ಇದರದ್ದು ಕೂಡ ಬ್ಲೇಡ್ ಬಂದ್ಬಿಟ್ಟು 10 feet ಬ್ಲೇಡ್ ಇರುವಂತದ್ದು. ಸೊ ಮುಂದ್ಗಡೆ ಇದಕ್ಕೆ ಡೋಸರ್ ಅಷ್ಟೇ ಬರುತ್ತೆ, ಹಿಂದ್ಗಡೆ ರೀಪರ್ ಬರೋದಿಲ್ಲ. ಮತ್ತೆ ಕ್ಯಾಬಿನ್ ಕೂಡ ನೋಡ್ಕೋಬಹುದು ನೀವು, ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಅದು ಫುಲ್ ಶೀಲ್ಡ್ ಕ್ಯಾಬಿನ್ ಬರುತ್ತೆ, ಇದು ಓಪನ್ ಕ್ಯಾಬಿನ್ ಬರುತ್ತೆ. ಇದರ ಒಂದು ಮೈಲೇಜ್ ಬಂದ್ಬಿಟ್ಟು 6-5 miles ಕೊಡುತ್ತೆ. ಇನ್ನು ಏರಿಯಾ ಕವರ್ ಅಪ್ ಮಾಡೋದು ಬಂದ್ಬಿಟ್ಟು 1 ಗಂಟೆಗೆ ನಿಮಗೆ 60 cubic meters ಅಂದರೆ 60 cubic meters ಏರಿಯಾನ ಕವರ್ ಮಾಡುತ್ತೆ. ಇನ್ನು ಟ್ರಿಪ್ ಲೆಕ್ಕದಲ್ಲಿ ನೋಡಿದ್ರೆ 5-6 trippers ಒಂದು ಕಡಿನ ಈಕ್ವಾಲಿಟಿ ಮಾಡುತ್ತೆ. ಸೊ ಗಾಯ್ಸ್, ನೆಕ್ಸ್ಟ್ ಕಲೆಕ್ಷನ್ ಬಂದ್ಬಿಟ್ಟು ನಮಗೆ ಬ್ಯಾಕ್ ಹೋಲ್ ಲೋಡರ್ ಇದೆ. ಸೊ ಟೋಟಲ್ ಆಗಿ 2 ಮಷೀನ್ ಇಲ್ಲಿ ಅವೈಲೇಬಲ್ ಇದೆ. ಸೊ 2 vehicles ಎಂಜಿನ್ ಬಂದ್ಬಿಟ್ಟು ಸೇಮ್ ಟು ಸೇಮ್ ಇದೆ. ಬಟ್ ಡಿಫರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಈ ವೆಹಿಕಲ್ಗೆ ಬ್ಯಾಕ್ ಹೋಲ್ ಬರುತ್ತೆ ನಿಮಗೆ. ಇದಕ್ಕೆ ಬಂದ್ಬಿಟ್ಟು ಜಸ್ಟ್ ಬಂದ್ಬಿಟ್ಟು ಲೋಡರ್ ಅಷ್ಟೇ ಇದೆ. ಇದಕ್ಕೆ ಬಂದ್ಬಿಟ್ಟು 2-in-1 ಅಂತ ನೋಡ್ಬೋದು. ಹಿಂದ್ಗಡೆ ಬಂದ್ಬಿಟ್ಟು ಡಿಗ್ಗರ್ ಅಂದ್ರೆ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೆ ಡ್ರಿಗ್ಗರ್ ಬರೋದಿಲ್ಲ. ಸೊ ನೆಕ್ಸ್ಟ್ ಕೂಡ 2 cabin ಕೂಡ ಸೇಮ್ ಇದೆ. ಸ್ನೇಹಿತರೆ ಆಲ್ಮೋಸ್ಟ್ 2 machines ಕಂಪ್ಯಾರಿಸನ್ ಮಾಡಿದ್ರೆ ಸೇಮ್ ಟು ಸೇಮ್ ಆಸ್ ಇಟ್ ಈಸ್. ಬಟ್ ಈ ಮಷೀನ್ ಅಲ್ಲಿ ನಮಗೆ ಬ್ಯಾಕ್ ಹೋಲ್ಡರ್ ಅಂಡ್ ಫ್ರಂಟ್ ಲೋಡರ್ ಎರಡು ಕೂಡ ಅವೈಲೇಬಲ್ ಇದೆ. ಇದರಲ್ಲಿ ಫ್ರಂಟ್ ಹೋಲ್ಡರ್ ಮಾತ್ರ ಅವೈಲೇಬಲ್ ಇದೆ. ಆಸ್ ಪವರು, ಪರ್ಫಾರ್ಮೆನ್ಸ್, ಫೋರ್ ವೀಲ್ ಡ್ರೈವ್, ಸೊ ಎವ್ರಿಥಿಂಗ್, ಮೈಲೇಜ್, ಪರ್ಫಾರ್ಮೆನ್ಸ್, ಎವ್ರಿಥಿಂಗ್ ಇಸ್ ಸೇಮ್. ಸೊ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಮಹೇಂದ್ರ ಶೋರೂಮ್ಗೆ ಭೇಟಿ ನೀಡುವ ಮುಖಾಂತರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಬಹುದು. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋನ ಇನ್ನೂ 10 ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟು ಈ ವಿಡಿಯೋನ ಇಲ್ಲೇ ಏನ್ ಮಾಡೋಣ. ನಮಸ್ಕಾರ.